ಭ್ರಷ್ಟಾಚಾರ ಮಾಡಿರುವುದು ಅವರು ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದೂ ಇಲ್ಲ. ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ. ನಮಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ 700 ಕೋಟಿ ಮಾಡಿಬಿಟ್ರು, ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಅವ್ರು ರಿಟೈರ್ ಆಗ್ತಾರ, ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ? ಸುಮ್ಮನೆ ಏನೋ ಸುಳ್ಳು ಹೇಳೋದು, ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇರ್ಬೇಕಲ್ಲ. ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡುತ್ತೆ. ಯಾಕಂತಂದ್ರೆ ಇದು ಒಂದು ದೊಡ್ಡ ಸ್ಟೇಟು, ಅಸೆಂಬ್ಲಿನಲ್ಲಿ 136 ಜನ ಸೋತ್ಬಿಟ್ಟಿದ್ದಾರೆ. ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕನ ಟಾರ್ಗೆಟ್. ಸಿದ್ದರಾಮಯ್ಯನು ಟಾರ್ಗೆಟ್ಟು, ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್. ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡಿ ಸರ್. ಇಡಿಯವರು ಓವರ್ಆಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಏನು ತನಿಖೆ ಮಾಡ್ತಾರೆ ನೀನ್ ಕೇಳ್ತಾ ಇದೀಯಲ್ಲ, ಹೊಡೆದೇವ್ರು ನೀನ್ ಕೇಳಿದ್ರ ಅಲ್ಲಕಿ, ನೀನ್ ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೀಯ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಕಾಮೆಂಟ್ ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡೀ ಮೂಡ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರದ್ರ ಚೀಫ್ ಮಿನಿಸ್ಟರ್ಗೆ, ಚೀಫ್ ಮಿನಿಸ್ಟರ್ಗೆ ಸೊಕ್ಕು ಮುರಿತೀವಿ, ಗೌರವ ಭಂಗ ಮಾಡ್ತೀವಿ ಅಂತ ಏನಿಲ್ಲ. ಅದೇ ನನಗೆ ಗೊತ್ತಿಲ್ಲ, ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂಕಿನ್ನಾಗಿದ್ದವರು. ಐ ಡೋಂಟ್ ನೋ, ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ. ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟವರು ಮಾಡಿದ್ದೀರಿ, ನಮಗೂ ಮಾಡಿ ಅಂತ ಕೇಳಿ. ಬಟ್ ಆ ಥರದ್ದು ಏನೂ ತೀರ್ಮಾನ ಆಗಿಲ್ಲ. ಆಲ್ರೆಡಿ ಬಿಜೆಪಿಯವರು ಶುರು ಮಾಡಿಬಿಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೋಮುವಾದ ಮಾಡೋದೇ ಬೇರೆ ಅವ್ರ ಕೆಲಸ. ಕೋಮುವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಗಿದೆ ಜಗಳ ತರದೆ ಅವ್ರ ಬಂದೆ ಬೆಂಕಿ ಇಡೋದೇ ಅವ್ರ ಕೆಲಸ. ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ, ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಿದ್ದೆ ಸರ್? ನಿನ್ನೆ ಅನಿಲ್ ಚಿಕ್ಮಾದ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ, ನೆಕ್ಸ್ಟ್ ನೀವೇ 5 ವರ್ಷ CM ಆಗಲಿ ಅಂತ ಹೇಳ್ತಿದ್ದಾರೆ ಸರ್, ವೇದಿಕೆಯಲ್ಲೇ ಹೇಳಿದ್ದಾರೆ. ಅವರ ಅಭಿಪ್ರಾಯ ಹೇಳಿದೆ ಸರ್, ಯಾಕಂದ್ರೆ ಸರ್ 3 ಚುನಾವಣೆ ನೋಡಿದ ಸರ್. ಸರ್ ಸರ್ ಒಂದೇ ಸೆಕೆಂಡ್ ಸರ್. ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.